ಇವತ್ತು ಜನವರಿ 30 ಭಾರತ ಎಂದಿಗೂ ಮರೆಯಲಾದ ದಿನವಾಗಿದೆ ಗೆಳೆಯರೇ. ಇವತ್ತು ಮಹಾತ್ಮ ಗಾಂಧಿಯನ್ನು ಕೊಂದಲಾಗಿದೆ. ಇವತ್ತು ಫ್ಯಾಸಿಸ್ಟ್ಗಳು ಒಬ್ಬ ಕೊಲೆಗಳಗನನ್ನು ಕಳುಹಿಸಿ ಮಹಾತ್ಮ ಗಾಂಧಿಯನ್ನು ಕೊಂದಿದ ದಿನವಾಗಿದೆ. ನಾವು ಯೋಚಿಸಬೇಕು. ಅಂತ ಫ್ಯಾಸಿಸ್ಟ್ ಸಂಘದವರು ಇವತ್ತು ಕೂಡ ನಮ್ಮ ಮುಂದೆ ಇದ್ದಾರೆ. ನಾವು ನೋಡಬಹುದು ಅದೇ ರೀತಿ ಪ್ರಜಾಪ್ರಭುತ್ವ, ಜಾತೀತತೆ, ಅಹಿಂಸೆ ಮತ್ತು ಸಾಮಾಜಿಕ ನ್ಯಾಯ ಇವುಗಳು ತಮಗೆ ಅಗತ್ಯ ಮತ್ತು ಗಣರಾಜ್ಯದ ಅಪಾಯವನ್ನು ಬೂಡಮೇಲುಗೊಳಿಸುವುದಕ್ಕಾಗಿ ತಾವು ಯಾವುದೇ ಮಟ್ಟಕ್ಕೂ ಹಿರಿಯಬಲ್ಲರು ಎಂಬುದನ್ನು ಈ ಬರ್ಬರಕತ್ಯದ ಮೂಲಕ ಅವರು ಸಂದೇಶವನ್ನು ಇಟ್ಟಿದ್ದಾರೆ. ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅವರು ನಮ್ಮ ಮುಂದೆ ಸಂದೇಶವನ್ನು ಇಟ್ಟಿದ್ದಾರೆ ಗೆಳೆಯರೇ. ಮತ್ತು ನಾಥೂರಾಮ್ ಗೋಡ್ಸೆ ಫ್ಯಾಸಿಸ್ಟ್ ಸಿದ್ಧಾಂತವಾದಿ ಆಗಿದ್ದ ಮತ್ತು ಫ್ಯಾಸಿಸ್ಟ್ ಸಂಘದಿಂದ ಪ್ರೇರಣೆಯನ್ನು ಪಡೆದಿದ್ದ ಹಿಂದೂ ಧರ್ಮನಿಷ್ಠ ಮಹಾತ್ಮ ಗಾಂಧಿಯನ್ನು ಬರ್ಬರವಾಗಿ ಹತ್ಯೆಗೈಯಲಾಯಿತು ಗೆಳೆಯರೇ. ಯಾಕೆಂದರೆ ಅವರು ಜಾತೀತತೆ, ಪ್ರಜಾಪ್ರಭುತ್ವ ಅನುಸರಿಸಿದ ಬಹುತೇಕ ಭಾರತೀಯ ಜನರೊಂದಿಗೆ ಸೇರಿ ಹಿಂದುತ್ವ ಜನಾಂಗೀಯ ಸಿದ್ಧಾಂತಗಳನ್ನು ತಿರಸ್ಕರಿಸಿದರು ಗೆಳೆಯರೇ. ಅದಕ್ಕಾಗಿ ಮಹಾತ್ಮ ಗಾಂಧಿಯನ್ನು ಕೊಲ್ಲಲಾಯಿತು ಗೆಳೆಯರೇ. ಅದೇ ರೀತಿ ಸರ್ವಾಧಿಕಾರಿ ಹಿಂಸಾಚಾರ ನಾವು ನೋಡಬಹುದು. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸರ್ವಾಧಿಕಾರಿ ಹಿಂಸಾಚಾರಗಳು ವ್ಯಕ್ತಿಗಿಂತ ರಾಜ್ಯ ಹೆಚ್ಚು ಎಂಬುದನ್ನು ಫ್ಯಾಸಿಸ್ಟ್ನ ನಂಬಿಕೆಯಾಗಿದೆ ಗೆಳೆಯರೇ. ನಾವು ನೋಡಬಹುದು 8 ದಿವಸ ಹಿಂದೆ ನಾವು ನೋಡಬಹುದು ನಮ್ಮ ಹಿಸ್ಟ್ರಿಯಲ್ಲಿ ಇಲ್ಲಿ ಗುಲ್ಬರ್ಗದಲ್ಲಿ ಎರಡು ದಿವಸ ಬಂದ್ ಮಾಡಿ ಎಬಿವಿಪಿ, ಆರ್ಎಸ್ಎಸ್, ಬಿಜೆಪಿ ಎಲ್ಲ ಸಂಘ ಪರಿವಾರಗಳು ತಮ್ಮ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಶ್ರೀ ಮಲ್ಲಿಕಾರ್ಜುನ್ ಬಂಡೆ ಅವರ ಪವಿತ್ರವಾದ ಶವದ ಮೇಲೆ ತಮ್ಮ ರಾಜಕೀಯವನ್ನು ಮಾಡುವ ಸಲುವಾಗಿ ಈ ಆರ್ಎಸ್ಎಸ್ ಈ ಸಂಘ ಪರಿವಾರವನ್ನು ಮಾಡಿದೆ ಗೆಳೆಯರೇ. ನಾವು ನಮ್ಮ ಸ್ವಾತಂತ್ರ್ಯ ಇತಿಹಾಸದಲ್ಲಿ ನೋಡಬಹುದು, ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ನಿಂದ ಆಸಾಂ, ಕಂದಮಾಲದಿಂದ ಕರಾವಳಿ ಮತ್ತು ಮುಜಫರ್ನಗರದಿಂದ ಕೊಯಮತ್ತೂರಿನವರೆಗೆ ಮುಸ್ಲಿಮರ, ದಲಿತರ, ಕ್ರಿಶ್ಚಿಯನ್ ಮತ್ತು ಒಬಿಸಿಗಳ ಮೇಲೆ ವ್ಯವಸ್ಥಿತವಾಗಿ ನಿರಂತರ ದಾಳಿ ನಡೆಸಿದೆ ಗೆಳೆಯರೇ. ಅದೇ ರೀತಿ ಮುಸ್ಲಿಂ ವಿರೋಧಿ ಪ್ರಚಾರ ಕ್ರಮ ಮತ್ತು ಕಟ್ಟುಕತೆಗಳು ಇವರ ಪ್ರಮುಖ ಆಹಾರವಾಗಿದೆ. ಅದೇ ನಾವು ನೋಡಬಹುದು ಉದಾಹರಣೆಗಳಿಗಾಗಿ ಬಾಬ್ರಿ ಮಸ್ಜಿದ್ ಧ್ವಂಸೆ, ಮೋದಿ ಮೇಲ್ವಿಚಾರಣೆಯಲ್ಲಿ ನಡೆದ ಗುಜರಾತ್ ಹತ್ಯಾಕಾಂಡ, ದಲಿತರ ಸಾಮೂಹಿಕ ಕೊಲೆ, ಲಕ್ಷ್ಮಣ್ಪುರ್, ಭಾಟೆ, ಶಂಕರ್ ಬೀಗ್, ತುಮ್ಸೂರ್, ಘಾಟೋಪರ್ ಮುಂಬೈ ಮತ್ತು ಕರಿಯಂಪಟ್ಟಿ ಮತ್ತು ಇತ್ತೀಚೆಗೆ ನಡೆದ ಮುಜಫರ್ನಗರದಲ್ಲಿ ಕೊಲೆ, ಅತ್ಯಾಚಾರ ಮತ್ತು ಅಗ್ನಿಸ್ಪರ್ಶ, ಸಾಮೂಹಿಕ ಹಿಂಸೆ, ಈ ಎಲ್ಲ ಫ್ಯಾಸಿಸಂಗಳ ಉದಾಹರಣೆಗಳು ನಾವು ನಿಮ್ಮ ಮುಂದೆ ಇಟ್ಟುತ್ತೇನೆ ಗೆಳೆಯರೇ. ಅದೇ ರೀತಿ ನಾವು ನೋಡಬಹುದು ಇನ್ನೊಂದು ಯೋಜನೆಗಳು, ಫ್ಯಾಸಿಸಮ್ಮನ ಯೋಜನೆಗಳು ಏನೇನಾಗಿವೆ ಅವು ಎಲ್ಲ ನಿಮ್ಮ ಮುಂದೆ ಹೇಳುತ್ತೇನೆ. ಬಾಂಬ್ ಸ್ಫೋಟಗಳಲ್ಲಿ ಯೋಜನೆ, ಮಕ್ಕಾ ಮಸ್ಜಿದ್, ಮಾಲೆಗಾವ್ ಮತ್ತು ಇತರ ಸರಣಿ ಬಾಂಬ್ ದಾಳಿಗಳು ರಾಜಕೀಯ ಲಾಭಕ್ಕಾಗಿ ರೂಢಿಯಲ್ಲಿರುವ ಆಟದ ಯೋಜನೆಗಳಾಗಿವೆ. ಅವರ ಹಿಂದೂಗಳು ಮತ್ತು ಮುಸ್ಲಿಮರು ಮತ್ತು ಇತರ ಸಮುದಾಯಗಳ ನಡುವೆ ವಿಶೇಷ ರೀತಿ ದ್ವೇಷವನ್ನು ಬಿತ್ತಿರುವುದ ಭಾರತದಲ್ಲಿ ಅವರು ಸ್ಥಾಪಿಸಿದಲ್ಲಿರುವ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಅದು ಅಯೋಧ್ಯವಾಗಿದೆ ಗೆಳೆಯರೇ. ನ್ಯಾಯ, ಸಮಾನತೆ, ಶಾಂತಿ, ಸೌಹಾರ್ದತೆ, ನೈತಿಕ ಮತ್ತು ಸಾಮಾಜಿಕ ವ್ಯಕ್ತ ಆಧಾರದಲ್ಲಿ ಸಮಾಜವನ್ನು ಕಟ್ಟುವ ತತ್ವ ಭಾರತದಲ್ಲಿ ಉನ್ನತ ಜಾತಿಯ ಅಧಿಪತ್ಯಕ್ಕೆ ದೊಡ್ಡ ಬೆದರಿಕೆಯಾಗಿದೆ. ಅದೇ ದೂರದರ್ಶವಾಗಿ ಫ್ಯಾಸಿಸ್ಟ್ ಅಂಜೇಡವು ಸಮಾಜದಲ್ಲಿ ಎಲ್ಲ ಹಂತ ಹಾಗೂ ವರ್ಗಗಳು ಪ್ರವೇಶಿಸಿದೆ. ನಾವು ನೋಡಬಹುದು ಫ್ಯಾಸಿಸ್ಟ್ ಎಲ್ಲ ವರ್ಗಗಳು ಮತ್ತು ಎಲ್ಲ ಹಂತದಲ್ಲಿ ಕೂಡ ಅದು ಪ್ರವೇಶವನ್ನು ಪಡೆದಿದೆ. ಶಿಕ್ಷಣ, ಅಧಿಕಾರಶಾಹಿ, ಶಾಸಕಾಂಗ, ರಾಜಕೀಯ ಮತ್ತು ಪೊಲೀಸ್ ಮಾಧ್ಯಮ ಕೂಡ ಅವರು ಫ್ಯಾಸಿಸ್ಟ್ಗಳು ಅಲ್ಲಿ ಸೇರಿದ್ದಾರೆ. ನಾವು ಇದೇ ನನ್ನ ಮಾತು ಹೇಳುತ್ತಾ ನಾನು ನಿಮಗೆ ಹೇಳುತ್ತೇನೆ, ನಾವು ದೀರ್ಘ ಹೋರಾಟಕ್ಕೆ ಸಿದ್ಧರಾಗಬೇಕು. ನಾವು ಈ ಫ್ಯಾಸಿಸಂನ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು. ಅದೇ ರೀತಿ ಇವತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮುಂಜಾನೆ
ನಲ್ಲಿ ಇರುವ ಪಾರ್ಲಿಮೆಂಟ್ ನಲ್ಲಿ ತೂಗಾಡುತ್ತಿರುವ ಮಹಾತ್ಮ ಗಾಂಧಿಯವರ ಮುಂದೆ ಸಾವರ್ಕರ್ ಅವರ ಭಾವಚಿತ್ರವನ್ನು ತೆಗೆಯಬೇಕೆಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಗೆಳೆಯರೇ. ಇದೇ ನನ್ನ ಮಾತು ಹೇಳುತ್ತಾ ನಾನು ನಿಮಗೆ ಒಂದು ಶೋ